ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರಿ ಅನ್ಕೊಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡತ್ತೇನೆ. ಈಗ ಸಂಜೆ 6 ಕಾಲಾಗೈತೆ ನೋಡ್ರಿ, ಬುಧವಾರ. ಈಗ ನಾನು ಕೂಡ ಜಸ್ಟ್ ಸ್ವಲ್ಪ ಮಕ್ಕಳಿಗೆಲ್ಲ ಸ್ನ್ಯಾಕ್ಸ್ ಎಲ್ಲ ಮಾಡಿಕೊಟ್ನಿ. ಸಂಜೆ ಎಲ್ಲ ಸ್ಕೂಲಿಂದ ಬಂದಿರ್ತಾರೋ, ಸೊ ಅವ್ರಿಗೆಲ್ಲ ಮಾಡಿಕೊಟ್ಟಾದ್ಮೇಲೆ ಮಧ್ಯಾಹ್ನ ಎಲ್ಲ ನಾನು ಹೊರಗಡೆ ಹೋಗಿ ಬಂದಿದ್ದೀನಿ ನೋಡ್ರಿ. ಎಲ್ಲ ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ, ಹಂಗೆ ಕೂತ್ಬಿಟ್ಟೇನೆ. ಊರಿಗೆಲ್ಲ ಫೋನ್ ಮಾಡಿದ್ನಿ, ಊರಿಂದ ಎಲ್ಲ ಫೋನ್ ಮಾಡಿದ್ರು, ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಇದ್ರೊಳಗೆ ಟೈಮ್ ಹೋಗ್ಬಿಡ್ತು. ಹಿಂಗೆ ನೋಡ್ರಿ, ಬಟ್ಟೆನು ಹಂಗದಾವು. ಚಿಟ್ಟುಗೆ ಓದಿಸ್ತಾ ಓದಿಸ್ತಾ ಈಗ ನಾನು ಬಟ್ಟೆನೂ ಮಡಚಬೇಕು. ಮಧ್ಯಾಹ್ನ ನಮ್ಮ ಮನೆಯವ್ರ ಜೊತೆ ಹೊರಗಡೆ ಹೋಗಿದ್ನಿ, ಅದು ಗ್ರಾಸರಿ ಶಾಪಿಂಗ್. ನಿಮಗೆ ನಾನು ಮಂತ್ಲಿ ವ್ಲಾಗ್ ಒಳಗೆ ತೋರಿಸ್ತಾನೆ ಇರ್ತೇನೆ, ಇವತ್ತೇನು ತೋರಿಸಿಲ್ಲ. ಯಾಕಂದರೆ ನಾನು ರೆಗ್ಯುಲರಾಗಿ ಅಲ್ಲಿ ಹೋಗ್ತಾನೆ ಇರ್ತೇನೆ, ನಿಮಗೂ ನೋಡಿ ನೋಡಿ ಬೋರ್ ಆಗಿಬಿಡ್ತೈತೆ ಅಂತೇಳಿ ನಾನೇನು ಇವತ್ತು ಅದನ್ನು ವೀಡಿಯೋ ಮಾಡಲಿಲ್ಲ ಆ ಕಡೆ ಹೋಗಿದ್ದೆಲ್ಲ. ಸೊ ಮಧ್ಯಾಹ್ನ ಹೋಗಿ ಬಂದು ಎಲ್ಲ ಐಟಮ್ಸ್ ಎಲ್ಲ ತೊಗೊಂಡು ಬಿಲ್ ಪೇ ಮಾಡಿ ಇಟ್ಟು ಬಂದಿದ್ವಿ. ಜಸ್ಟ್ ಐಟಮ್ಸ್ ಕೂಡ ಬಂದವು. ಮಧ್ಯಾಹ್ನ 1 ಗಂಟೆ ಅನ್ನೋಷ್ಟೊತ್ತಿಗೆ ಶಾಪಿಂಗ್ ಆಗಿತ್ತು. ಅವ್ರು ಹೇಳಿದ್ರು ಸಾಯಂಕಾಲ ಬರ್ತಾವೆ ಅಂತೇಳಿ, ಒಂದು 6 ಗಂಟೆ ಸುಮಾರು ಬಂದವು. ಮೊದಲೆಲ್ಲ ನಾವೇ ಹೋಗ್ತಿದ್ವಿ, ನಾನು ಚಿಂಟು ಶ್ರೇಯಸ್ಸು. ಈಗ ಇವ್ರದ್ದೆಲ್ಲ ಸ್ಕೂಲ್ ಶುರು ಆಯ್ತಲ್ಲ, ಸುಮ್ಮನೆ ಒಂದೊಂದು ದಿವಸ ಅದರೊಳಗೆ ಹೋಗ್ಬಿಡ್ತೈತಿ, ಬೇಡ ಸುಮ್ಮನೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಕೊಂಡು ನಾನು ಮತ್ತು ನಮ್ಮ ಮನೆಯವರೇ ಹೋಗಿರ್ತೇವೆ. ಅವರು ಏನೋ ಕೆಲಸ ಇತ್ತು ನನ್ನ ಲಾಯಲ್ ವೈಡಿಗೆ ಬಿಟ್ಟು, ಅವರು ಆ ಕಡೆ ಬೇರೆ ಕೆಲಸ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ನಾನೆಲ್ಲ ಐಟಮ್ಸ್ನ ಶಾಪಿಂಗ್ ಮಾಡಿ ಇಟ್ಟಿದ್ನಿ. ಈಗ ನೋಡ್ರಿ ಎಲ್ಲ ಕ್ರಯೋನ್ಸ್ ಎಲ್ಲ ಹೆಂಗೆ ಹರಡಿದ ಅಂತೇಳಿ. ಹಂಗೆ ತುಂಬ ಜನ ಕೇಳ್ತಾ ಇರ್ತಾರು, ಈ ಸೋಫಾದ ಮೇಲೆ ಹಾಕಿರೋ ಕ್ವಿಲ್ಟ್ ಎಲ್ಲಿ ತೊಗೊಂಡ್ರಿ, ಎಲ್ಲಿ ತೊಗೊಂಡ್ರಿ ಅಂತೇಳಿ. ಇದನ್ನು ನಾವು ಈ ಸೋಫಾ ಎಲ್ಲಿ ತೊಗೊಂಡ್ವಲ್ಲ ಅಲ್ಲೇ ನಾವು ಆರ್ಡ್ರ್ ಕೊಟ್ಟು ಮಾಡಿಸಿದ್ವಿ. ಯಾಕಂದ್ರೆ ಇದನ್ನು ನಾವು ತೆಗೆದು ವಾಶ್ ಮಾಡೋ ಥರನೂ ಇರೋದಿಲ್ಲ ನೋಡ್ರಿ. ಇಲ್ಲೇ ಸೋಫಾ ಒಂದು ಸಾರಿ ಏನಾದರೂ ಕಲೆಗೆ ಕೂತ್ಕೊಂಡ್ರೆ, ಏನಾದರೂ ಗಲೀಜಾದ್ರೆ ಕ್ಲೀನ್ ಅಂತೂ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಈ ಕ್ವಿಲ್ಟನ್ನು ಹೇಳಿ ನಾವು ಸೇಮ್ ಸೋಫಾ ಅಳತೆಗೆ ಇದನ್ನು ಸ್ಟಿಚ್ ಮಾಡಿಸಿದ್ದೀವಿ ನೋಡಿ. ಇಷ್ಟು ದಪ್ಪ ಐತಿ. ನೀರು ಟೀ ಕಾಫಿ ಆ ಥರ ಬಿದ್ದುಬಿಟ್ರೆ ಏನು ಇಂಕೊಳ್ಳೋದಿಲ್ಲ, ಕೆಳಗಡೆ ಏನು ಹತ್ತೋದಿಲ್ಲ ಇಲ್ಲಿ ಸೋಫಾಕ್ಕೆ. ಹಾಗಾಗಿ ಇದನ್ನು ಭಾಳ ಯೂಸ್ ಆಗೈತೆ ಅಂತ ಹೇಳ್ಬೋದು. ಯಾಕಂದರೆ ಇದನ್ನು ಹಾಕಿರಲಿಲ್ಲ ಅಂದರೆ ಇಷ್ಟೊತ್ತಿಗೆ ಸೋಫಾ ಎಲ್ಲ ತುಂಬ ಗಲೀಜಾಗಿ ಬಿಟ್ಟಿರ್ತಿತ್ತು. ಒಂದೊಂದು ಸಾರಿ ನಮ್ಮ ಕೈ ತಪ್ಪಿನೂ ಏನೋ ಬೀಳ್ತಿರ್ತಾವೆ, ಇವನು ಏನಾದರೂ ಚೆಲ್ತಿರ್ತಾನೋ ತಿನ್ನುವಾಗ. ಸೊ ಸೇಫ್ಟಿಗೆ ಚಲೋ ಆಗೈತೆ ಅಂತ ಹೇಳ್ಬೋದು. ಆಮೇಲೆ ಜೊತೆಗೆ ಇದನ್ನು ಅಷ್ಟೇ, ಹಳೆ ಸೋಫಾ ಇತ್ತಲ್ಲ ನಮ್ಮದು ಊಟದ್ದು, ಅವಾಗ ತೊಗೊಂಡಿದ್ನಿ, ಹೊಸ ಹೊಸದ ತೊಗೊಂಡಿದ್ನಿ. ಅಷ್ಟೊತ್ತಿಗೆ ಆ ಸೋಫಾನೇ ಕೊಟ್ವಿ, ಅಯ್ಯೋ ಅಯ್ಯೋ ಹೊಸದೇ ಇದ್ವಲ್ಲ ಸೋಫಾ ಕವರ್, ಇನ್ನೇನು ಯೂಸ್ ಆಗೋದಿಲ್ವೇನೋ ಅಂತ ಅನ್ಕೊಳತ್ತಿದ್ನಿ. ಬಟ್ ಯೂಸ್ ಆದವು. ಯಾಕಂದ್ರೆ ಯಾರಾದರೂ ಗೆಸ್ಟ್ ಬಂದಾಗ, ಯಾರಾದರೂ ಗೆಸ್ಟ್ ಬರ್ತೀನಿ ಅಂದ್ರೆ ಇವನ್ನೆಲ್ಲ ತೆಗೆದಿರ್ತೇವೆ ಸೋಫಾ ಕವರು ಕ್ವಿಲ್ಟು, ಇಲ್ಲ ಅಂದ್ರೆ ಏನು ತೆಗೆಯೋದಿಲ್ಲ. ಡೈಲಿ ಗಲೀಜದು ಆಗ್ತಿರ್ತೈತೆ ಅಂತೇಳಿ ಹಂಗೆ ಫಿಕ್ಸ್ ಆಗಿ ಹಾಕಿಬಿಟ್ಟೇವೆ ಇವನ್ನೆಲ್ಲ ನಾವು. ಸೊ ಸ್ನೇಹಿತರೆ, ಈಗ 7:30 ಆಗೈತಿ. ಚಿಂಟು ನೋಡ್ಸ್ಕೊಂಡು ಕೂತ್ಕೊಂಡಿದ್ದೆ ನೋಟಲ್ಲಿ. ಚಿಂಟು ಬರೆಯತ್ತಾನು, ಬಟ್ಟೆ ಎಲ್ಲ ಅಲ್ಲಲ್ಲೇ ಮಡಚಿಟ್ಟೇನಿ, ಎಲ್ಲ ತೆಗೆದಿಡಬೇಕು. ಅವನು ಹೋಮ್ವರ್ಕ್ ಬರ್ದ, ನಾಳೆ ಡಿಕ್ಟೇಷನ್ ಟೆಸ್ಟ್ ಆಯ್ತಿದ್ರು, ಹಾಗಾಗಿ ಬರೀ ಅಂತ ಹೇಳಿ ಅವನಿಗೆ ಹಿಂದಿ. ಅದಾದಮೇಲೆ ಈಗ ನೆಕ್ಸ್ಟ್ ನಾನು ಶೇಂಗಾ ತಂದಿದ್ವಿ ಇವತ್ತು. ಶೇಂಗಾ ಕುದ್ಸ ಅಂತ ಹೇಳಿದ್ರು, ಹಸಿ ಶೇಂಗಾ. ನಮ್ಮ ಮನೆಯವ್ರಿಗೆ ಭಾಳ ಫೇವ್ರೇಟ್ ಅದು ಹಸಿ ಶೇಂಗಾ ಅಂದ್ರೆ. ಸೊ ಅವನ್ನ ನಾನು ಸಾಯಂಕಾಲ ಒಂದು 4-5 ಸಾರಿ ತೊಳೆದ್ನಿ, ಅದು ಫುಲ್ ಮಣ್ಣಾಗಿತ್ತು ಶೇಂಗಾ. ಅವನ್ನ ಒಂದು 4-5 ಸಾರಿ ಸಾಯಂಕಾಲ ನೆನೆಸಿಟ್ಟು ಎಲ್ಲ ತೊಳೆದ್ನಿ. ಅದಾದಮೇಲೆ ಐಟಮ್ಸ್ ಎಲ್ಲ ಹಂಗಂಗೆ ಅದಾವು, ಇವನ್ನ ಜೋಡಿಸ್ಬೇಕು ನೋಡ್ತೇನೆ. ಈಗಿದ್ರೆ ಟೈಮು ಈಗ ಜೋಡಿಸ್ತೇನೆ, ಇಲ್ಲಾಂದ್ರೆ ನಾಳೆ ಬೆಳಿಗ್ಗೆ ಜೋಡಿಸ್ತೇನೆ. ಪ್ರತಿ ತಿಂಗಳು ನಾವು ಏನು ಗ್ರಾಸರಿ ಐಟಮ್ಸ್ ತರ್ತೇವಲ್ಲ, ಅದು ಇಡೋ ಜಾಗ ಎಲ್ಲ ನಾನು ಪ್ರತಿ ಸಾರಿ ಪೇಪರ್ ಎಲ್ಲ ತೆಗೆದು ಹೊಸ ನ್ಯೂಸ್ ಪೇಪರ್ ಹಾಕಿರ್ತೇನೆ. ಯಾಕಂದ್ರೆ ಏನಾದರೂ ನಾವು ಐಟಮ್ಸ್ ತಗೊಳ್ಳೋ ಮುಂದೆ ಕೆಲವೊಂದು ಐಟಮ್ಸ್ ಬಿದ್ದಿರ್ತಾವೆ, ಅಂದರೆ ಈಗ ನಾವು ಅವಲಕ್ಕಿ ತಗೊಳ್ಳೋ ಮುಂದೆ ಅವಲಕ್ಕಿ ರವೆ ಆ ಥರ ಅಲ್ಲೇ ಬಿದ್ದಿರ್ತಾವಲ್ಲ, ಹಾಗಾಗಿ ಸ್ವಲ್ಪ ಅದನ್ನೆಲ್ಲ ತೆಗೆದು ಲೈಟಾಗಿ ಒಂಚೂರು ಒರೆಸ್ಕೊಂಡು ಎಲ್ಲ ಐಟಮ್ಸು ಇಟ್ಕೊಂಡಿರ್ತೇನೆ. ಮತ್ತು ಈಗ ನಾನು ಜುಡಿಸ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗಿಬಿಡ್ತೈತಿ, ಮತ್ತು ಅಷ್ಟು ಟೈಮೂ ಇಲ್ಲ, ಸ್ವಲ್ಪ ಟೈಮ್ ಬೇಕಲ್ಲ. ನಾಳೆ ಸ್ಕೂಲಿಗೆ ಹೋದ್ಮೇಲೆ ಫ್ರೀನೇ ಇರ್ತೇನೆ, ಹಾಗಾಗಿ ನಾಳೆ ಬೆಳಿಗ್ಗೆ ಎಲ್ಲ ಐಟಮ್ಸ್ನೂ ಜೋಡಿಸಿ ಇಟ್ಕೋಬೇಕು. ಹಾಗೆ ಸಾಯಂಕಾಲ ಪಾತ್ರೆ ತೊಳೆದಿದ್ದೆ, ಪಾತ್ರೆನೂ ಜೋಡಿಸ್ಕೋಬೇಕು. ಶೇಂಗಾ ಅಂತೂ ಆಲ್ರೆಡಿ ತೊಳೆದಿಟ್ಟೇನೆ, ಇದ್ರಾಗ ಸ್ವಲ್ಪ ಕುದಿಸ್ತೇನೆ ಅಷ್ಟೇ, ಇನ್ನೊಂದು ಸ್ವಲ್ಪ ನಾಳೆ ಹುರಿಬೇಕು ಅಂತ ಅಂದ್ಕೊಂಡೇನಿ. ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಸಾಯಂಕಾಲ ಊಟಕ್ಕೆ ಬರುವಷ್ಟೊತ್ತಿಗೆ ಇವನ್ನ ಕುದಿಸಿಡ ಅಂತ ಇದ್ರು. ಇಷ್ಟು ಒಮ್ಮೆ ಕುದಿಸಿದ್ರು ಯಾರೂ ತಿನ್ನೋದಿಲ್ಲ, ನಾಳೆ ಅನ್ನೋಷ್ಟೊತ್ತಿಗೆ ಅಷ್ಟು ಫ್ರೆಶ್ಶು ಇರೋಂಗಿಲ್ಲ. ಈಗ ಎಷ್ಟು ಬೇಕು ಅಷ್ಟು ಕುದಿಯಾಕಿಟ್ಕೊಂಡು ಉಳಿದಿರೋದನ್ನು ನಾಳೆ ಸಾಯಂಕಾಲ ಅಥವಾ ಮಧ್ಯಾಹ್ನ ಹುರ್ಕೊಂಡು ತಿಂದರೆ ಚಲೋ ಇರ್ತಾವೆ. ಈಗ ಮಳೆಗಾಲ ಅಲ್ಲ, ಬಿಸಿ ಬಿಸಿ ಹಸಿ ಶೇಂಗಾ ಹುರ್ಕೊಂಡು ತಿಂದರೆ ಟೇಸ್ಟ್ ಭಾಳ ಇರ್ತಾವೆ. ಅದ್ರ ಜೊತೆ ಈಗ ಅಡುಗೆನೂ ಶುರು ಮಾಡ್ಕೋಬೇಕು ನಾನು. ಅಡುಗೆ ಮಧ್ಯಾಹ್ನ ಏನಿತ್ತಲ್ಲ ಎಲ್ಲ ಖಾಲಿ ಆಗೈತಿ. ಸಾಯಂಕಾಲ ಅವ್ರಿಗೆ ಶ್ರೇಯಸ್ಗೆ ಮತ್ತು ಚಿಂಟುಗೆ ಪಡ್ ಮಾಡಿಕೊಟ್ಟಿದ್ದೆ. ನಾವು ಮಧ್ಯಾಹ್ನ ಶ್ರೀಕಂಠ ತಂದಿದ್ವಲ್ಲ, ಅದ್ರ ಜೊತೆನ
ಪಡ್ಡು ಹಚ್ಕೊಂಡು ತಿಂದ್ಬಿಟ್ರು. ನನಗೂ ಭಾಳ ಇಷ್ಟ, ನಾನು ಒಂದು ಸ್ವಲ್ಪ ತಿಂದಿನಿ ಶ್ರೀಕಾಂತ್ ಜೊತೆ. ಈಗ ಪಟ ಪಟ ಅಡುಗೆ ಶುರು ಮಾಡ್ಕೋತೇನೆ ನಾನು. ಈಗ ಕುಕ್ಕರ್ಗೆಲ್ಲ ನಾನು ನೀರು ಹಾಕ್ಕೊಂಡು ಇಟ್ಕೊಂಡೇನಿ. ಜಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಶೇಂಗಾ ಹಾಕ್ಕೊಂಡು ಕುದಿಸ್ಕೋಬೇಕಷ್ಟ. 3 ವಿಜಿಲ್ ಕುಗಿಸ್ಕೋಬೇಕು ಅಂತ ಅಂದ್ಕೊಂಡೇನಿ. ಜಾಸ್ತಿ ಆದರೆ ಫುಲ್ ಮೆತ್ತಾಗ್ಬಿಡ್ತಾವೆ, ನೋಡೋಣ. ನಾನು ಪ್ರತಿ ಸಾರಿ ಒಂದು ಪಾತ್ರೆ ಒಳಗೆ ಹಾಕಿ ಕುದಿಸ್ಬಿಡ್ತಿದ್ದೆ, ಈ ಸಾರಿ ಕುಕ್ಕರ್ ಒಳಗೆ ಕುದಿಸೋಣ ಅಂತ ಅಂದ್ಕೊಂಡೇನಿ 3 ವಿಜಲ್ಲು. ಹಾಗೆ ಹಸ್ಬೆಂಡ್ ಕೂಡ ಈಗ ಜಸ್ಟ್ ಊಟಕ್ಕೆ ಬಂದಿದ್ರು. ಮಳೆ ಇದ್ದಿದ್ದಕ್ಕೆ ಇವತ್ತು ಟೀ ಕಾಯಿಸ್ಕೊಡಂದ್ರು. ಅವ್ರು ಹೆಚ್ಚಾಗಿ ಟೀ ಕುಡಿಯೋದಿಲ್ಲ. ಕಂಬದ ಮ್ಯಾಲಿನ ಗೊಂಬೆಯೇ ನಂಬಲಿನ ನಿನ್ನ ನಗುವನ್ನ. ಟೀ ತಗೊಳ್ಳಿ ಕ್ರೋಬೆಟ್. ಈಗ ಬಿಸಿ ಬಿಸಿ ಶೇಂಗಾ ರೆಡಿ ಆದ್ವು ನೋಡ್ರಿ. ಈಗ ಊಟದ ಟೈಮ್ ಆಗಿರೋದ್ರಿಂದ ಸ್ವಲ್ಪ ತಿಂದ್ರೂ ಏನು ಊಟನ ಮಾಡೋಕ್ಕಾಗೋದಿಲ್ಲ. ಬಟ್ ನಮ್ಮ ಮನೆಯವರು ಇನ್ನು ಟೀ ಟೈಮ್ಗಂತೂ ಬರೋದೇ ಇಲ್ಲ, ಅವರು ಸೀದಾ ಊಟಕ್ಕೆ ಬರೋದು. ಸೊ ಸ್ವಲ್ಪ ತಿಂದು ಊಟ ಮಾಡ್ತೀನಿ ಅಂತ ಹೇಳಿದರು. ನಾವು ಸ್ವಲ್ಪ ಸ್ವಲ್ಪನೇ ತಿಂದ್ರಾಯಿತು ಅಂತ ಅಷ್ಟೊಂದೇನು ನಾನು ಕುದಿಸಿಲ್ಲ ಶೇಂಗಾನ. ಬಿಸಿ ಬಿಸಿ ಅದಾವು, ಬಿಸಿ ಬಿಸಿ ಇದ್ದಾಗ ತಿಂದ್ರೆ ಟೇಸ್ಟ್ ಅವು, ಆರಿದ್ಮೇಲೆ ಅಷ್ಟು ಚಲೋ ಹತ್ತೋದಿಲ್ಲ. ಸೊ ಸ್ನೇಹಿತರೆ, ಈಗ ನೋಡ್ರಿ 10 ಗಂಟೆ ಆಗೈತಿ. ನಿಮ್ಗೆ ಕನ್ಸಾಗ್ತಿರ್ಬೋದು ಅಲ್ಲಿ ಕ್ಲಾಕ್ ಒಳಗೆ 10 ಗಂಟೆ. ಊಟ ಎಲ್ಲ ಆಯಿತು, ನಮ್ಮ ಮನೆಯವರು ಊಟ ಮಾಡ್ಕೊಂಡು ಹೋದರು. ಅವರು ಉಪ್ಪಿಟ್ಟು ಭಾಳ ಇಷ್ಟ ಅವ್ರಿಗೆ, ಯಾವಾಗಲೂ ಉಪ್ಪಿಟ್ಟೆ ಮಾಡ್ಕೊಡಂತಾರು. ಇವತ್ತು ಮಳೆ ಭಾಳ ಆಗತ್ತಿತ್ತಲ್ಲ, ಇಂಥ ಅವ್ರಿಗೆ ಚಳಿ ಟೈಮ್ ಒಳಗೆ ಹೆಚ್ಚಾಗಿ ಆ ಥರ ಉಪ್ಪಿಟ್ಟ ಬೇಕಂತಾರು, ಇಲ್ಲಾಂದ್ರೆ ಪಕೋಡ ಮಾಡ್ಕೊಡಂತಿರ್ತಾರೆ. ಮಧ್ಯಾಹ್ನ ಏನಾಯ್ತಂದ್ರೆ ಎಲ್ಲ ಅಡುಗೆ ಖಾಲಿ ಆಗಿಬಿಡ್ತು. ನಾವು ಹೊರಗಡೆ ಏನೋ ಕೆಲಸ ಆಯ್ತಂತ ಹೋಗಿದ್ವಿ, ಜೊತೆಗೆ ಗ್ರಾಸರಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಲ್ಲ. ನಾನು ಬೆಳಿಗ್ಗೆ ಪಡ್ಡು ಮಾಡಿದ್ನಿ, ಆಮೇಲೆ ನುಗ್ಗೆಕಾಯಿ ಸಾಂಬಾರು ಇದು ಬೆಳಿಗ್ಗೆ ಮಾಡಿದ್ನಿ. ಮಧ್ಯಾಹ್ನ ಬಂದು ಏನು ಮಾಡಲಿಲ್ಲ. ಮಧ್ಯಾಹ್ನ ನಾನು ಅದೇ ಪಡ್ಡು ಹಿಟ್ಟೊಳಗನ ದೋಸೆ ಮಾಡ್ಕೊಟ್ನಿ, ಚಟ್ನಿ ದೋಸೆ ಸಾಂಬಾರು ಮತ್ತು ಅನ್ನ ಸಾಂಬಾರು ಎಲ್ಲ ಫುಲ್ ಖಾಲಿ ಆಯಿತು. ಸಾಯಂಕಾಲ ಇನ್ನೇನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡತ್ತಿದ್ನಿ. ಅವರು ಶೇಂಗಾ ತಿಂದ್ರಲ್ಲ, ಬಿಸಿ ಬಿಸಿದು ಕುದಿಸಿದ ಶೇಂಗಾ ತಿಂದಮೇಲೆ ಅವ್ರಿಗೆ ಏನು ಊಟ ಅಷ್ಟೊಂದೇನು ಹಸುವಾಗಿರಲಿಲ್ಲ. ಅದು ತಿಂದಮೇಲೆ ಏನೋ ಬೇಡ, ಏನು ಎಕ್ಸ್ಟ್ರಾ ಏನು ಮಾಡೋಕ್ಕೆ ಹೋಗಬೇಡ, ಜಸ್ಟ್ ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ಕೊಡಂದ್ರು. ಅವ್ರಿಗಷ್ಟೇ ನಾನು ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ಕೊಡ್ನಿ, ಚಿಂಟುನು ಅದನ್ನೇ ತಿಂದ. ನಾನು ಸ್ವಲ್ಪ ಪಡ್ಡಿತ್ತು ಮಧ್ಯಾಹ್ನ, ಪಡ್ಡು ತಿನ್ನಿ ಸ್ವಲ್ಪ ಉಪ್ಪಿಟ್ಟು ತಿಂದೆ. ಇನ್ನೇನಿಲ್ಲ, ಮಲ್ಕೋಬೇಕು. ಶ್ರೇಯಸ್ ಕೂಡ ಓದ್ಕೊಳತ್ತಾನು. ಇನ್ನು ನಾನು ಸ್ವಲ್ಪ ಲೈಟಾಗಿ ಕಿಚನ್ ಕ್ಲೀನಿಂಗ್ ಮಾಡಿಕೊಂಡು ಮಲ್ಕೋಬೇಕು. ಇವನಿಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟೈತಿ, ಮೂಗು ಫುಲ್ ಬ್ಲಾಕ್ ಆಗಿಬಿಟ್ಟವು. ಮತ್ತು ನಾಳೆ ಜಾಸ್ತಿ ಆಗಿಬಿಡ್ತೈತಲ್ಲ, ಜಸ್ಟ್ ಸ್ವಲ್ಪ ಔಷಧಿ ಹಾಕಿ ಮಲಗಿಸ್ತೇನೆ. ನಮ್ಮ 4 ಜನರೊಳಗೆ ಹೆಚ್ಚು ನೆಗಡಿ ಜ್ವರ ಅಂತ ಬರೋದು ಇವನ್ಗೆ. ನಮ್ಗೆ ವರ್ಷದಾಗ ಒಮ್ಮೆ ಅಥವಾ 2 ಸಲ ನೆಗಡಿ ಜ್ವರ ಆ ಥರ ಬರೋದು ಭಾಳ ಕಮ್ಮಿ. ನನಗಂತೂ ನೆಗಡಿ ಬರೋದು, ಇವಂಗಂತೂ ವಾರದಾಗ ಒಮ್ಮೆರೆ ಮೂಗು ಬ್ಲಾಕ್ ಆಗೇ ಆಗ್ತಿರ್ತೈತಿ. ನಾ ಅದು ಅನ್ನತ್ತಿದ್ದೆ ಸಾಯಂಕಾಲ, ಇವನ್ ಯಾವಾಗಲೂ ಬರಿ ಇದಾಯಿತು. ಸ್ಕೂಲ್ ಶುರು ಆದಾಗಿಂದ ಒಂದು 3 ಸಲ ಈಗ ಜ್ವರ ನೆಗಡಿ ಅಂತ ಬಂದು ಬಂದು ಹೋಯ್ತು. ಈಗ ಮೊನ್ನೆ 4-5 ದಿವಸದಿಂದನೇ ಜ್ವರ ಬಂದಿದ್ದು, ಮತ್ತು ಶುರು ಆಗೈತಿ ಈಗ ಮೂಗು ಬ್ಲಾಕ್. ನಾಳೆ ಸ್ಕೂಲ್ ಹೋಗೋದಿಲ್ಲ ಹೋಗೋದಿಲ್ಲ ಅನ್ನತ್ತಿದ್ದ. ಬೇಡಪ್ಪ, ಈಗ ಸ್ಕೂಲ್ ಶುರು ಆಗೈತಿ, ನಾಳೆ ಸ್ಕೂಲ್ ಹೋಗಬೇಕು ಅಂತ ಹೇಳಿದ್ದೀನಿ. ನಾನು ಕೂಡ ಮಲ್ಕೋಬೇಕು. ಮಧ್ಯಾಹ್ನ ಅಂತೂ ಮಲ್ಕೊಳಕ್ಕಾಗೋದಿಲ್ಲ, ಒಂಚೂರು ಮಲ್ಕೊಂಡಿದ್ರೆ ರೆಸ್ಟ್ ಆಗ್ತೈತಿ. ಮಧ್ಯಾಹ್ನ ಅಂತೂ ಮಲ್ಕೊಳಕ್ಕಾಗೋದಿಲ್ಲ, ಟಯರ್ಡ್ ಆದಂಗೆ ಅನಿಸ್ಬಿಡ್ತೈತೆ. 10 ಗಂಟೆಗೆ ಅಂದರೆ ಫುಲ್ ಜೋರು ನಿದ್ದೆ. ಇವನಂತೂ ನಾನು ಶಾರ್ಪ್ 10 ಗಂಟೆಗೆ ಮಲಗಿಸ್ತೇನೆ. ಅವನು ಓದೋದು ಮತ್ತು ಊಟ ಮಾಡೋದು ಅಷ್ಟರೊಳಗೆ 10 ಗಂಟೆ ಆಗೇ ಬಿಡ್ತೈತೆ. ಅವನು ಬೇಗ ಮಲಗಿಸ್ಬೇಕಂತ ಅನ್ಕೋತೇನೆ 9:30ಗೆ ಅದು, ಬಟ್ ಆಗೋದೇ ಇಲ್ಲ, 10 ಆಗೇ ಬಿಡ್ತೈತಿ. ಈಗ 10ಕ್ಕಂದ್ರೆ ಅವನು ಹಾಸಿಗೆಗೆ ಅದಾನು, ಯಾಕಂದರೆ ಬೆಳಿಗ್ಗೆ ಮತ್ತು ಸ್ಕೂಲಿಗೆ ಹೋಗೋಕ್ಕೆ ಹೇಳೋಕ್ಕಾಗೋದಿಲ್ಲ ಅಂಥೇಳಿ ಬೇಗನೆ ಮಲಗಿಸ್ತೇನೆ. ಆದರೆ ಅವಂತೂ ಬೇಗನೆ ಹೇಳೋದಿಲ್ಲ, 7 ಕಾಲು ಆಗಿರ್ತೈತಿ. ನಮ್ಮ ಮನೆಯವರು ಅವ್ನು ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡ್ತಾರೋ, ನೆಕ್ಸ್ಟ್ ನಾನು ತಿಂಡಿ ತಿನಿಸಿ ಉಳಿದಿರೋದೆಲ್ಲ ನಾನು ಮಾಡಿ ಅವನ್ನ ಕಳಿಸ್ತೇನೆ. ಸೊ ಸ್ನೇಹಿತರೆ, ವ್ಲಾಗ್ನ ನಾನು ನಾಳೆ ಕಂಟಿನ್ಯೂ ಮಾಡ್ತೇನೆ. ಈಗ ಗುಡ್ ನೈಟ್ ಚಿಟ್ಟು. ಗುಡ್ ನೈಟ್ ಹೇಳು. ಗುಡ್ ನೈಟ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಈಗ ಬೆಳಿಗ್ಗೆ 10 ಗಂಟೆ, ಇಬ್ಬರು ಸ್ಕೂಲ್ ಹೊಂಟಿದ್ರಲ್ಲ ಶ್ರೇಯಸ್ ಮತ್ತು ಚಿಂಟು, ಅದರೊಳಗೆ ಬ್ಯುಸಿ ಇದ್ದಿ, ಹಾಗಾಗಿ ನಾನು ವ್ಲಾಗ್ನ ಈಗ ಕಂಟಿನ್ಯೂ ಮಾಡತ್ತೇನೆ. ಅವ್ರು ಹೋದ್ಮೇಲೆ ಈಗ ಫ್ರೀ ಆದ್ನಿ. ಅವ್ರು ಹೋಗೋವರೆಗೂ ಒಂದೊಂದು ಸೆಕೆಂಡೂ ಭಾಳ ಇಂಪಾರ್ಟೆಂಟ್ ಇರ್ತೈತಿ, ಯಾಕಂದರೆ ಅವ್ರದ್ದು ಆಟೋ ಎಲ್ಲ ಬರ್ತಿರ್ತೈತಲ್ಲ, ಹಾಗಾಗಿ ಲೇಟಾಯಿತು ಲೇಟಾಯಿತು ಅಂತ ಅವ್ರನ್ನ ರೆಡಿ ಮಾಡೋದ್ರೊಳಗೆ ಆಗೋಯಿತು.
ಅವ್ರು ಹೋದ್ಮೇಲೆ ಈಗ ಮಾರ್ನಿಂಗ್ ಎಲ್ಲ ಕೆಲಸ ಮುಗಿಸ್ಕೊಂಡು ಜಸ್ಟ್ ಫ್ರೀ ಆದ್ನಿ. ಫ್ರೀ ಅಂತ ಹೇಳ್ಬೋದು, ಇನ್ನು ಅಡುಗೆ ಕೆಲಸ ಅಷ್ಟು ಮಾಡಬೇಕಷ್ಟೇ, ಇನ್ನೇನಿಲ್ಲ. ಇಷ್ಟೊತ್ತಿಗೆಲ್ಲ ಆಲ್ಮೋಸ್ಟ್ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೀ ಆಗೇ ಬಿಟ್ಟಿರ್ತೇನೆ. ನಾನು ಆಲ್ರೆಡಿ ನೆನ್ನೆ ಹೇಳಿದ್ನಿ, ಗ್ರಾಸರಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ವಿ, ಐಟಮ್ಸ್ ಬಂದಾವ ಸಾಯಂಕಾಲ ಅಂತ. ಅವನ್ನೆಲ್ಲ ಜೋಡಿಸ್ಕೋಬೇಕು, ನಾನು ಜೋಡಿಸ್ತಾ ಜೋಡಿಸ್ತಾ ನಿಮ್ಮ ಜೊತೆ ಈಗ ಮಾತಾಡ್ತೇನೆ. ಮಧ್ಯಾಹ್ನಕ್ಕೆ ಚೌಳಿಕಾಯಿ ಪಲ್ಯ ಮಾಡಬೇಕಾಗಿತ್ತು ನಾನು. ನೋಡಬೇಕು, ಚೌಳಿಕಾಯಿ ಪಲ್ಯ ಅಂದರೆ ಈ ಕಡೆ ಗೋರಿಕಾಯಿ ಪಲ್ಯ ಅಂತ ಅಂತಾರೋ. ಸ್ವಲ್ಪ ಹಿಟ್ಟು ತೊಗೊಂಡು ಬಂದಿದ್ದೀನಿ, ಜೋಳದ ಹಿಟ್ಟು. ನೋಡ್ಬೇಕು ನಮ್ಮ ಮನೆಯವರು ಏನು ಚೌಳಿಕಾಯಿ ಪಲ್ಯ ಮಾಡ್ಕೊಡಂತಾರೋ ಅಥವಾ ಬೇರೆ ಇನ್ನೇನಾದರೂ ಮಾಡಂತಾರೋ ಗೊತ್ತಿಲ್ಲ. ಒಂದೊಂದು ಸಾರಿ ಅವ್ರು ದಿಢೀರಾಗಿ ಏನಾದರೂ ಮಾಡಿಪಟ್ಟ ಇದನ್ನು ಮಾಡೋದನ್ನು ಮಾಡಂತ ಹೇಳ್ಬಿಡ್ತಾರೋ. ಕೇಳಿ ಮಾಡಬೇಕು, ಏನೋ ಕೆಲಸ ಐತೆ ಅಂತ ಹೊರಗಡೆ ಹೋದರು. ವೆದರ್ ಅಂತೂ ಫುಲ್ಲು, ಈಗೇನು ಬೆಳಗ್ಗೆ ಬೆಳಗ್ಗೆ 6 ಗಂಟೆ ಆಗೈತೇನೋ ಅನ್ನೋ ಥರ ಐತಿ. ಅಷ್ಟು ಚಳಿನೂ ಐತಿ ಫುಲ್ಲು. ಬಟ್ಟೆ ಅಂತೂ ಒಣಗಲ್ಲು, ಒಳಗಡೆನೆ ಹಾಕಿದ್ದೀನಿ ಎಲ್ಲ ವಾಶ್ ಮಾಡಿ. ಯಾಕಂದ್ರೆ ಬಿಸಿಲು ಬೀಳ್ತೈತೆ ಅನ್ನೋಷ್ಟೊತ್ತಿಗೆ ಹೊರಗೆ ಹಾಕೋದು, ಮತ್ತೆ ಒಂದು 10-15 ನಿಮಿಷ ಅನ್ನೋಷ್ಟೊತ್ತಿಗೆ ಮಳೆನೇ ಬಂದುಬಿಟ್ಟಿರ್ತೈತಿ. ವಾಷಿಂಗ್ ಮಿಷಿನ್ ಹಾಕಿರ್ತೇವಲ್ಲ, ಹಾಗೇನು ಒಣಗೋದೇನು ಕಷ್ಟ ಅನಿಸೋದಿಲ್ಲ. ಒಳಗಡೆ ಹಾಕಿದರೆ ನಾಳೆ ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಎಲ್ಲ ಡ್ರೈ ಆಗಿರ್ತಾವೆ. ಇನ್ನೇನಿಲ್ಲ, ಎಲ್ಲ ಐಟಮ್ಸ್ನು ಜೋಡಿಸಿಟ್ಕೋಬೇಕು. ನೋಡ್ರಲ್ಲ ಎಷ್ಟು ಎಲ್ಲ ಐಟಮ್ಸ್ನು ಹೊರಗಡೆ ತೆಗೆದಿಟ್ಟೇನಿ, ಬಾಕ್ಸ್ ಒಳಗಿದ್ವು. ಈಗ ಅವನ್ನೆಲ್ಲ ಒಂದೊಂದಾಗಿ ಜೋಡಿಸ್ಕೊಂಡು ಮಾತಾಡ್ಕೊತ ನಿಮ್ಮ ಜೊತೆ ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಮೇನ್ ಏನಂದರೆ, ನಾವು ಪ್ರತಿ ಸಾರಿ ಚುರುಮುರಿ ಉಂಡಿ ಅಂತೂ ನಾವು ಮಿಸ್ ಮಾಡದೆ ತಂದೆ ತರ್ತೇವೆ. ನಾನು ಮದುವೆ ಆಗಿ ಬಂದಾಗಿಂದ ಇದಂತೂ ಮಿಸ್ ಆಗೋದೇ ಇಲ್ಲ. ಅದಾದಮೇಲೆ ನನಗೆ ಟಿಶ್ಯೂ ಪೇಪರ್ ಅಂತೂ ಬೇಕೇ ಬೇಕು ಮಂತ್ಲಿ. ಇಷ್ಟು ನಾವೆಲ್ಲ ಬಜ್ಜಿ ಅದು ಇದು ಮಾಡಿರ್ತೇನಲ್ಲ, ಆ ಟೈಮ್ನಾಗ ಇದು ಯೂಸ್ ಆಗ್ತೈತಿ. ಹಾಗೆ ಬಾತ್ರೂಮ್ ಏರ್ ಫ್ರೆಷ್ನರು ಒಂದು ತೊಗೊಂಡೆ. ಆಮೇಲೆ ಬಾಸ್ಮತಿ ರೈಸ್ ನಾನು ಜಸ್ಟ್ 1 ಕೆಜಿ ಪ್ಯಾಕ್ ತೊಗೊಂಡು ಬಂದಿರ್ತೇನೆ. ಇದನ್ನು ಹೆಚ್ಚಾಗಿ ನಾನು ವೆಜಿಟೇಬಲ್ ಬಿರಿಯಾನಿ, ಮಶ್ರೂಮ್ ಬಿರಿಯಾನಿ ಆ ಥರ ಮಾಡ್ತೇನಲ್ಲ ಆವಾಗ ಯೂಸ್ ಮಾಡಿರ್ತೇನೆ. ರೆಗ್ಯುಲರಾಗಿ ಬುಲೆಟ್ ರೈಸ್ ಯೂಸ್ ಮಾಡೋದು. ಹಾಗೆ ಒಂದು ಲೈಸಾಲ್ ಕಿಚನ್ ಸ್ಪ್ರೇ ಒಂದು ತೊಗೊಂಡೇನಿ. ಜಾಸ್ತಿ ಜಿಡ್ಡಿಲ್ಲ ಅಂದಾಗ ಸ್ವಲ್ಪ ಸ್ಪ್ರೇ ಮಾಡಿ ಒರೆಸಿದ್ರೆ ಕ್ಲೀನಾಗಿ ಬಿಡ್ತೈತಿ. ಆಮೇಲೆ ಪ್ರತಿ ಫ್ರೈಡೆ ನಾನು ಕಪ್ಪು ಧೂಪನೇ ಹಚ್ಚೋದು. ಇದನ್ನು ನೈವೇದ್ಯ ಸಾಂಬ್ರಾಣಿ ಒಂಥರ ಚೆಂದ ಅನಿಸ್ತೈತೆ ಪೂಜೆ ಮಾಡುವಾಗ. ಅದಾದಮೇಲೆ ಅಕ್ಕಿ ತರಿ ಉಪ್ಪಿಟ್ಟನ್ನ ಮಾಡೋಣ ಅಂಥೇಳಿ ಈ ಸಾರಿ ಫಸ್ಟ್ ಟೈಮ್ ತಂದೇನಿ. ನೋಡೋಣ, ನಾನು ಟ್ರೈ ಮಾಡಿಲ್ಲ. ವಿಜಯ್ ಗೋಲ್ಡ್ದು ಇಡ್ಲಿ ರವೆ ತರ್ತಿದ್ನಿ, ಇದ್ರೊಳಗೆ ಅಕ್ಕಿ ತರಿನೂ ಸಿಗ್ತೈತಲ್ಲ, ಡಿಫ್ರೆಂಟ್ ಆಗಿರ್ತೈತಿ. ಒಂದ್ಸಾರಿ ಟ್ರೈ ಮಾಡೋಣ ಉಪ್ಪಿಟ್ಟು ಅಂದ್ಕೊಂಡು ಅಕ್ಕಿ. ಅದಾದಮೇಲೆ ಲಯನ್ ಡೇಟ್ಸು, ಇದನ್ನು ಕೂಡ ನಾವು ಮಂತ್ಲಿ ಮಿಸ್ ಮಾಡದೆ ತಂದಿರ್ತೇವೆ. ಅದಾದಮೇಲೆ ನೋಡಿ, ನಾನು 1 ಪ್ಯಾಕೆಟ್ ತೊಗೊಂಡಿದ್ನಿ. ಇದನ್ನು ನಮ್ಮ ಮನೆಯವ್ರು ಮಿಸ್ ಆಗಿ ಇದೊಂದು ತೊಗೊಂಡರು. ಇದು ಜಸ್ಟ್ 1/2 ಕೆಜಿ. ಇದನ್ನು ಇದು 1/2 ಕೆಜಿ, 1/2 ಕೆಜಿನ 2 ತಿಂಗಳು ಬರ್ತೈತೆ ನಮ್ಗೆ. ಇದನ್ನು ಎಕ್ಸ್ಚೇಂಜ್ ಮಾಡಬೇಕು, ಸುಮ್ಮನೆ ವೇಸ್ಟು. 275 ರುಪೀಸ್ ಇರುತ್ತೆ. ಆಮೇಲೆ ಡಿ ಟ್ಯಾನ್ ಬ್ಲೀಚ್ ತೊಗೊಂಡು ಬಂದೇನೆ ಈ ಸಾರಿ. ಯಾವಾಗಲಾದರೂ ನಾನು ಯೂಸ್ ಮಾಡಿರ್ತೇನೆ, ಯಾಕಂದರೆ ನಾವು ಬಿಸಿಲೊಳಗೆಲ್ಲ ಓಡಾಡಿರ್ತೇವಲ್ಲ, ಫೇಸ್ ಒಂಥರ ಟ್ಯಾನ್ ಆದಂಗೆ ಆಗಿರ್ತೈತಿ. ಇದನ್ನು ಒಂದು 3-4 ಮಂತ್ಸಿಗೆ ಒಂದು ಟೈಮ್ ಮಾತ್ರ ನಾನು ಫೇಸ್ಗೆ ಅಪ್ಲೈ ಮಾಡ್ಕೊಂಡಿರ್ತೇನೆ. ಆಮೇಲೆ ದೋಸೆ ಅಕ್ಕಿ ಅಂತೂ 2 ಕೆಜಿ ಬೇಕು ಕರೆಕ್ಟಾಗಿ ನಮ್ಗೆ. ಎಕ್ಸ್ಟ್ರಾ ಬೇಕು ಅಂದರೆ ನಾನು ಇಲ್ಲೇ ಹೊರಗಡೆ ತರಿಸಿರ್ತೇನೆ. ಇಷ್ಟು ಜಿರಳೆ ಉಂಡೆ ಕಬರ್ಡ್ ಒಳಗೆ ಅದು ಇಡೋಕೆ ಒಂಥರ ಫ್ರೆಶ್ನೆಸ್ ಫೀಲ್ ಬರ್ತೈತಿ ಕಬರ್ಡ್ ಓಪನ್ ಮಾಡಿದಾಗ. ಹಾಗಾಗಿ ಇದೊಂದು ಪ್ಯಾಕೆಟ್ ತೊಗೊಂಡೇನಿ. ನಾನು ಪ್ರತಿ ಸಾರಿ ಐಟಮ್ಸ್ನ ಒಂದು ಸಾರಿ ಚೆಕ್ ಮಾಡಿನೇ ಎಲ್ಲ ಅದರ ಜಾಗಕ್ಕೆ ತೆಗೆದಿಡೋದು. ಒಂದೊಂದು ಸಾರಿ ನಾವು ಬಿಲ್ ಪೇ ಮಾಡಬೇಕಾದ್ರೆ, ಅವ್ರು ಪ್ಯಾಕಿಂಗ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಆಗಿರ್ತಾವೆ ಐಟಮ್ಸು, ಮಿಸ್ ಆಗಿರ್ತಾವೆ. ಹಾಗಾಗಿ ಒಂದು ಸಾರಿ ನಾನು ಎಲ್ಲ ಇದನ್ನು ಬಿಲ್ ಏನು ಸ್ಲಿಪ್ ಐತಲ್ಲ ಅದನ್ನು ನೋಡಿಕೊಂಡು ಒಂದು ಸಾರಿ ಚೆಕ್ ಮಾಡಿಕೊಂಡು ಅದ್ರ ಜಾಗಕ್ಕೆ ಇಟ್ಬಿಟ್ಟಿರ್ತೇನೆ. ಒಂದೆರಡು ಸಾರಿ ಹಂಗೂ ಆಗಿದ್ದಾವೆ, ನಾನು ಬಿಟ್ಟು ಬಂದೇನೆ ಒಂದೆರಡು ಐಟಮ್ಸ್ನ, ಆವಾಗಿಂದ ಸ್ವಲ್ಪ ಚೆಕ್ ಮಾಡಿ ಇಟ್ಟಿರ್ತೇನೆ. ಎಲ್ಲ ಈಗ ಜೋಡಿಸಿಟ್ಕೋಬೇಕು. ಹಾಗೆ ಪ್ರತಿ ಸಾರಿ ನಾನು ಈ ಥರ ನಾನು ಗ್ರಾಸರಿ ಶಾಪಿಂಗ್ ಏನಾದರೂ ಐಟಮ್ಸ್ ತೋರಿಸಿದಾಗ ನಿಮ್ಮದು ತಿಂಗಳಿಗೆ ಎಷ್ಟು ಖರ್ಚಾಗ್ತೈತಿ, ಎಷ್ಟು ನಿಮ್ಮದು ಮಂತ್ಲಿ ಗ್ರಾಸರಿ ಶಾಪಿಂಗಿಗೆ ಎಷ್ಟು ಬೇಕಾಗ್ತೈತಿ ಅಂಥೇಳಿ ತುಂಬ ಕೇಳ್ತಾಯಿದ್ರು. ಸೊ ಹಾಗಾಗಿ ಇವತ್ತು ಶೇರ್ ಮಾಡ್ಕೊಳತ್ತೀನಿ. ಈ ತಿಂಗಳು 5,123 ಆಗೈತಿ. ಇಷ್ಟ ಆಗ್ತೈತಿ ನೋಡಿರಿ. ಒಂದೊಂದು ಸಾರಿ ಇದಕ್ಕಿಂತ ಜಾಸ್ತಿನೂ ಆಗ್ತತಿ, 7,000 ಮೇಲೇನೂ ಹೋಗ್ತತಿ. ಒಂದೊಂದು ಸಾರಿ ಇಷ್ಟು ಕಡಿಮೆನೂ ಆಗ್ತತಿ, ಯಾಕಂದರೆ ನಾವು ಆಯಿಲು ಕಡಲೆ ಬೀಜದ ಆಯಿಲ್ ಅಂದರೆ ಶೇಂಗಾ ಎಣ್ಣೆ ಇನ್ನು ಹೊರಗಡೆ ಹಾಕ್ಸ್ಕೊಂಡು ಬಂದೇವೆ ಒಂದು 1/2 ಕೆಜಿ. ಅದಾದಮೇಲೆ ರೈಸನ್ನು ಒಂದೇ ಸಾರಿ 1/25 ಕೆಜಿ ತೊಗೊಂಡು ಬಂದಿರ್ತೇವೆ. ಮತ್ತು ಗೋಧಿ ಹಿಟ್ಟನ್ನು ನಾವು ಇಲ್ಲೇ ಹೊರಗಡೆ ಮಿಲ್ ಒಳಗೆ ಹಾಕ್ಸ್ಕೊಂಡು ಬಂದಿರ್ತೇವೆ. ಹಾಗಾಗಿ ಅದೆಲ್ಲ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಕಮ್ಮಿ ಆಗೈತಿ. ಇಲ್ಲಾಂದರೆ ಅವೆಲ್ಲ ಸೇರಿಸಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಐಟಮ್ಸ್ ಆದರೆ 7,000 ಮೇಲೇ ಆಗ್ತತಿ.
ಸೊ ತುಂಬ ಜನ ಕೇಳ್ತಾನೆ ಇರ್ತೀನಿ, ಹಂಗಾಗಿ ಈ ಸರಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ. ಈಗ ಆಲ್ರೆಡಿ ಜಾಮೂನ್ ಪ್ಯಾಕೆಟ್ ಇತ್ತು, ಮತ್ತು ಕಡಲೆಬೇಳೆ ಇದ್ವು, ಆಮೇಲೆ ಸ್ವಲ್ಪ ರವೆ ಇತ್ತು, ಸ್ವಲ್ಪ ಸಕ್ಕರೆ, ಈ ಥರ ಸ್ವಲ್ಪ ಸ್ವಲ್ಪ ಐಟಮ್ಸ್ ಉಳ್ಕೊಂಡಾಗ ಇಷ್ಟು ನಮ್ಮದು ಮಂತ್ಲಿ ಬಿಲ್ ಆಗ್ತೈತಿ ಗ್ರಾಸರಿ ಶಾಪಿಂಗು. ಇವೇನು ಇಲ್ಲಪ್ಪ, ಎಲ್ಲ ಖಾಲಿ ಆಗಿದಾವೆ ಅಂದ್ರೆ ಇದು 6000 ಮೇ ಹತ್ತು ಜನ ಇರೋದ್ರಿಂದ ನಮ್ಮದು ಮಂತ್ಲಿ ಗ್ರಾಸರಿ ಶಾಪಿಂಗ್ ಇಷ್ಟಾಗ್ತೈತಿ. ಕೆಲವೊಬ್ಬರ ಮನೇಲಿ 8 ಜನ 10 ಜನ ಇದ್ದರೆ ಅವ್ರದ್ದು ಇನ್ನೂ ಡಬಲ್ ಆಗಿ ಆಗ್ತೈತಿ ಕಾಮನ್ ಆಗಿ. ಸೊ ಈಗ ಈ ಎಲ್ಲ ಐಟಮ್ಸ್ನ ನಾನು ಜೋಡಿಸಿಟ್ಕೊಡ್ತೇನೆ. ಈಗ ನನ್ನ ಫೇವ್ರೇಟ್ ನೋಡ್ರಿ ಚುರುಮುರಿ ಉಂಡೆ. ಇದನ್ನು ನಮ್ಮ ಮಮ್ಮಿ ಭಾಳ ಮಾಡ್ತಿದ್ಲು ಚುರುಮುರಿ ಉಂಡೆ. ಅವ್ರ ಥರ ಪಾಕ ಮಾಡೋಕ್ಕೆ ಹೋಗಿ ಭಾಳ ಸಲ ಟ್ರೈ ಮಾಡೀನಿ, ಬಟ್ ಬರಲಿಲ್ಲ. ಭಾಳ ಗಟ್ಟಿ ಆಗ್ತಿದ್ದು, ಇಲ್ಲಾಂದರೆ ಉದುರುದ್ರ ಆಗಿಬಿಡ್ತಿದ್ದು ಚುರುಮುರಿ ಉಂಡೆ. ಹಾಗಾಗಿ ಟ್ರೈ ಮಾಡೋದೇ ಬಿಟ್ಬಿಟ್ಟೆ. ಮಂತ್ಲಿ ಹೋಗಿರ್ತೇವಲ್ಲ ಅಲ್ಲೇ ತೊಗೊಂಡು ಬಂದಿರ್ತೇವೆ ಅಷ್ಟೇ, ಒಂದು ಎರಡು ತಿನ್ನೋದು. ಮನ್ಯಾಗ ಮಾಡಿದ್ರೆ ಕಡಿಮೆ ಖರ್ಚೊಳಗೆ ಜಾಸ್ತಿ ಮಾಡ್ಕೋಬೋದು. ನನಗಂತೂ ಭಾಳ ಇಷ್ಟ, ಫ್ರೀ ಕೂತ್ಕೊಂಡಾಗ ಈ ಥರ ನೋಡಿ ತಿಂತಿರ್ತೇನೆ ನಾನು. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ನಾನು ಕೂಡ ಇಲ್ಲಿಗೆ ಎಂಡ್ ಮಾಡತ್ತೇನೆ. ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೇನೆ. ಯಾವುದಾದ್ರೂ ಒಂದು ಕಾರಣಕ್ಕೆ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈ ವ್ಲಾಗಲ್ಲಿ ನಾನು ಯಾವುದೇ ರೆಸಿಪಿನ ಶೇರ್ ಮಾಡ್ಕೊಂಡಿಲ್ಲ, ಯಾಕಂದರೆ ಆಲ್ರೆಡಿ ವ್ಲಾಗ್ ತುಂಬ ಲೆಂದಿ ಆಗೈತಿ, ಮತ್ತು ನಾನು ರೆಸಿಪಿ ಆ್ಯಡ್ ಮಾಡಿದರೆ ನಿಮಗೆ ತುಂಬ ಬೋರಿಂಗ್ ಆಗಿಬಿಡ್ತೈತಿ. ಸೊ ಒಳ್ಳೆ ರೆಸಿಪಿ ಜೊತೆ, ಒಂದು ಒಳ್ಳೆಯ ವ್ಲಾಗ್ ಜೊತೆ ಮತ್ತೆ ಸಿಗೋಣ ಆದಷ್ಟು ಬೇಗ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಬಾಯ್ ಬಾಯ್.